ಮಳಲಿ ದೇವಸ್ಥಾನಕ್ಕೆ ಸಂಬಂಧಿಸಿದ ವಿವಾದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಯುಟಿ ಖಾದರ್ ಹಲವು ವರ್ಷಗಳಿಂದ ಗುರುಪುರದ ಮಳಲಿಯಲ್ಲಿ ಮಸೀದಿ ಇತ್ತು ಪುರಾತನ ಕಾಲದಲ್ಲಿ ಮಸೀದಿ ದೇಗುಲದ ಕಟ್ಟಡಗಳು ಕೂಡ ಒಂದೇ ರೀತಿಯಲ್ಲಿ ಇದೆ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಅರ್ಜಿ ನೀಡಲಾಗಿತ್ತು ಅದು ಪರಿಶೀಲನಾ ಹಂತದಲ್ಲಿದೆ ಜಿಲ್ಲಾಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು ದಾಖಲೆ ನೋಡಿ ತೀರ್ಮಾನ ಕೈಗೊಳ್ಳಬೇಕು ಅವರ ತೀರ್ಪಿನಿಂದ ಯಾರಿಗಾದರೂ ಅಸಮಾಧಾನ ಇದ್ದರೆ ನ್ಯಾಯಾಲಯದ ಮೆಟ್ಟಿಲೇರಲಿ ಅಂತ ಖಾದರ್ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು ತಕ್ಷಣ ನ್ಯಾಯ ಕೊಡಿಸುವ ಕೆಲಸವನ್ನ ಮಾಡಬೇಕು ಐಎಎಸ್ ಅಧಿಕಾರಿಗಳು ರಾಜಕೀಯ ನಾಯಕರ ಉತ್ತರಕ್ಕೆ ಕೆಲಸ ಮಾಡಬಾರದು ದಾಖಲೆ ನೋಡಿ ಜಿಲ್ಲಾಧಿಕಾರಿಗಳು ತೀರ್ಮಾನ ಕೊಡಲಿ ಎನ್ನುವುದೇ ನನ್ನ ಆಗ್ರಹ ಅಂತ ಖಾದರ್ ಹೇಳಿದ್ದಾರೆ ಹಲೇತಾದ 400 500 ವರ್ಷದಿಂದ ಇರುವಂತ ಮಸೀದಿಗಳು ಸ್ಟ್ರಕ್ಚರ್ ಕೂಡ ಹಿಂದಿನ ಕಾಲದ ಒಂದೇ ರೀತಿ ಅವತ್ತಿನ ರಾಜರ ಕಾಲದಲ್ಲಿ ಇರುವಂತೆಲ್ಲ ಒಂದೇ ರೀತಿ ಇರುವಂತ ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದು ಆ ಊರಿನವರಿಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಅದು ಮಸೀದಿ ಅಂತ ಹೇಳಿ ಕೆಲವರಿಗೆ ಅದರಲ್ಲಿ ಸಂಶಯ ಬಂದಿದೆ ಹೊರಗಿನವರಿಗೆ ಸಂಶಯ ಬಂದಾಗ ಅವರು ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳ ಡ್ಯೂಟಿ ಏನಿಗ ರೆಕಾರ್ಡ್ ನೋಡಿ ಡಿಸಿಷನ್ ಕೊಡಬೇಕು ಇಲ್ಲಿ ವಿಚಾರ ಏನಿದೆ ಜಿಲ್ಲಾಧಿಕಾರಿಗಳು ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು ರೆಕಾರ್ಡ್ ನೋಡಿ ಡಿಸಿಷನ್ ಕೊಡಬೇಕು ಯಾರಿಗೆ ಅದನ್ನು ಅಸಮಾಧಾನ ಇದೆ ಅವರಿಗೆ ಕೋರ್ಟ್ ಇದೆ ಬೇಕಾದ್ರೆ ಹೋಗಲಿಕ್ಕೆ ನಾಳೆಲ್ಲ ಕೂಡ ಕೂತು ನೋಡಿದರೆ ನಿಮ್ಮ ಮನೆಯಲ್ಲಿ ಕೂಡ ನೋಡಿದರೆ ಏನಾದರೂ ಡೆಡ್ ಬಾಡಿ ಸಿಗ್ಬೋದು ಅಡಿಯಲ್ಲಿ ತೆಗೆದರೆ ಅವನ ಜಾಗವ ತಿರಿ ಒಂದು ಆದ ಕಾರಣ ಜಿಲ್ಲಾಧಿಕಾರಿಗಳು ತಕ್ಷಣ ನ್ಯಾಯ ಕೊಡಂತ ಕೆಲಸ ಮಾಡಬೇಕು ಜಿಲ್ಲಾಧಿಕಾರಿಗಳು ಯಾಕೆ ಡಿಲೇ ಮಾಡ್ತಾರೆ ಅಂತ ನನಗೆ ಆಶ್ಚರ್ಯ ಆಗ್ತದೆ ಏನು ಪ್ರೆಷರ್ ಇವರದಂತ ಯಾವ ಪ್ರೆಷರ್ ಅಂತ ಹೇಳಿ ಒಂದು ಐಎಎಸ್ ಅಧಿಕಾರಿಗೆ ಒಂದು ಮ್ಯಾಜಿಸ್ಟ್ರೇಟ್ ಅನ್ನು ಜಿಲ್ಲೆಯಲ್ಲಿ ಕೊಡುವುದು ಪೊಲಿಟಿಕಲ್ ಪ್ರೆಷರ್ ಕೂತ್ಕೊಂಡು ಆಕ್ಷನ್ ಮಾಡಿ ಅಂತ ಅಲ್ಲ ಎಲ್ಲ ನಿಭಾಯಿಸಬೇಕಂತೇಳಿ ಮ್ಯಾಜಿಸ್ಟ್ರೇಟ್ ಪವರ್ ಕೊಡುವಂಥದ್ದು